ನೋಡ್ರಿ, ಯಾ ಇಲಾಖೆಯಿಂದ ಯಾ ನಿರ್ಣಯ ಆಗಿದಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಎಲ್ಲಿ ನ್ಯಾಯಾಲಯದ ನಿರ್ಣಯನ ಒಪ್ಪದೇನೆ ನಾವು ಹಿಸಾಬ್ ಹಾಕೊಂಡು ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಲಯದ ನಿರ್ಣಯನ ನಾವು ಮಾನ್ಯ ಮಾಡೋದನ್ನ ಮಸೀದಿ ಮೇಲೆ ನಾವು ಸ್ಪೀಕರ್ಗಳನ್ನು 4 ಗಂಟೆಗೆ ಹಾಸ್ತೇವೆ ಅಂತಾರೆ. ಈ ನ್ಯಾಯಾಲಯದ ಅಪಮಾನ ಇಲ್ಲದೆ ಮತ್ತೇನು? ಅದಕ್ಕೆ ನ್ಯಾಯಾಲಯದ ನ್ಯಾಯವನ್ನು ಕಾಪಾಡುವಂಥ ಜವಾಬ್ದಾರಿ ಭಾರತದಾಗ ಇರುವಂಥ ಎಲ್ಲರ ಮ್ಯಾಗ ಅದ. ಅದನ್ನು ಮೊದಲು ಕಾಪಾಡುವಂಥದ್ದು ಅವ್ರು ಮಾಡಬೇಕು. ಆರ್ಥಿಕ ನಿರ್ಬಂಧ, ಆರ್ಥಿಕ ನಿರ್ಬಂಧ ಯಾಕೆ ಹಾಕತ್ತಾರ, ಏನು ಮಾಡತ್ತಾರ ಅನ್ನೋದು ಅವಲೋಕನ ಮಾಡಬೇಕಾಗ್ತದ. ಈಗ ಪ್ರತಿರೋಧ ಯಾವಾಗ ಆಗ್ತದ ಅನ್ನೋದನ್ನು ಚಿಂತನೆ ಆಗಬೇಕು. ಬರೀ ಅವರು ಪ್ರತಿರೋಧ ಮಾಡತ್ತಾರ, ಆರ್ಥಿಕ ನಿಬಂಧನೆ ಹಾಕತ್ತಾರ, ಅಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆ ಆಗಿತ್ತು ಅನ್ನೋವಂಥದ್ದು ಗಮನಕ್ಕೆ ಇಟ್ಟುಕೊಂಡು ನಾವು ಚಿಂತನೆ ಮಾಡಬೇಕಾಗ್ತದೆ. ವಿಧಾನವನ್ನು ಪಾಲನೆ ಮಾಡ್ತಾ ಇಲ್ಲ ಅಲ್ಲ, ಸಂವಿಧಾನ ಪಾಲನೆ ಮಾಡಿದವ್ರಿಗೆ ನನ್ನ ಲೆಕ್ಕಲೇ ದೇಶದಾಗ ಇರುವಂಥದ್ದು ಹಕ್ಕನೇ ಇಲ್ಲ. ಯಾಕೆ ಈ ದೇಶದಾಗ ಇರಬೇಕಾದ್ರೆ ಸಂವಿಧಾನ ಪಾಲನೆ ಮಾಡಬೇಕು. ಮತ್ತು ಆ ಸಂವಿಧಾನ ಪಾಲನೆ ಮಾಡೋದಲ್ಲ, ನಾವು ಬೇರೆ ದೇಶಕ್ಕೆ ಹೋಗ್ಬೇಕು ಬಂದವರು. ಯಾವ ದೇಶಕ್ಕೆ ಪಾಲನೆ ಮಾಡೋಕ್ಕಾಗ್ತದೆ ಆ ದೇಶಕ್ಕೆ ಹೋಗಲಿ. ಕೋರ್ಟ್ ಜಜ್ಮೆಂಟನ್ನು ಪ್ರಶ್ನೆ ಮಾಡಿ ಅವರು ಪ್ರತಿಭಟನೆ ಮಾಡ್ತಾರೆ, ಅಂಗಡಿ ಮುಂಗಟಗಳನ್ನು ಬಂದ್ ಮಾಡ್ತಾರೆ, ಏನು ಸಂದೇಶ ಅಲ್ಲ? ಆ ಸಂದೇಶ ಇಷ್ಟ ಅಂತಂದ್ರೆ ನಾವು ಈ ದೇಶನಾಗ ಇರಾಕ ಅರ್ಹರಲ್ಲ, ನೀವರೇ ಕಳಿಸ್ರಿ, ನಾವಾಗ ನೀವರೇ ಕಳಿಸು ಅನ್ನುವಂಥ ವಾತಾವರಣ ತಯಾರು ಮಾಡ್ಕೊತಾರೆ. ಬಗ್ಗೆ ಮಂಡ್ಯದಲ್ಲಿರುವಂಥ ಮುಸ್ಕಾನ್ ಬಗ್ಗೆ ಅಲ್ಪೈದ ಮುಖ್ಯಸ್ಥ ಕಮೆಂಟ್ ಮಾಡ್ತಾರೆ. ಇದು ನೋಡ್ರಿ, ಇದು ಅಂತಾರಾಷ್ಟ್ರೀಯ ಷಡ್ಯಂತ್ರ ರೈತರು. ಈಗ ಇಂಥ ಘಟನೆಯನ್ನ ಅಲ್ ಕಾಯ್ದ ಜುವಾರಿ ಬಹುತೇಕ ಅವನು ಇದ್ರ ಬಗ್ಗೆ ಹೇಳ್ತಾನಂತಂದ್ರೆ ಈ ನೆಟ್ವರ್ಕ್ ಎಷ್ಟೈತೆ ಅನ್ನೋದು ನೀವು ಲೆಕ್ಕ ಹಾಕಬೇಕು. ಈ ನೆಟ್ವರ್ಕ ವಿರೋಧ ಪಕ್ಷದವ್ರಿಗೆ ಒಂದು ನಾವು ಹಿಂದುತ್ವವಾದಿಗಳಿದ್ದೀವಿ ನಾ ಅನ್ನೋವಂಥ ದೃಷ್ಟಿಕೋನದಿಂದ ನೋಡುವಂಥದ್ದು ಆಗಬಾರ್ದು. ಇದೇನು ನಡೆದದೆ, ಇದ್ರ ಹಿಂದೆ ಏನು ಷಡ್ಯಂತ್ರ ಇದೆ ಅನ್ನೋದು ಗಮನಕ್ಕೆ ಇಟ್ಕೋಬೇಕು. ಇಷ್ಟು ನ್ಯಾಯಾಲಯದ ನಿರ್ಣಯ ಬಂದ ನಂತರನೂ ನಾವು ಹಿಜಾಬ್ ಹಾಕ್ಕೊಂಡು ಹೋಗ್ತೇವೆ ಅಂತೇಳಿ ಹೇಳುವಂತಹ ಹೆಣ್ಮಕ್ಕಳು, ಆಮೇಲೆ ಆ ಸಮಾಜದ ಬಗ್ಗೆ ನೀವು ಚಿಂತನೆ ಮಾಡಬೇಕಾಗ್ತದೆ. ಇದು ಬರುವಂಥ ದಿವಸವಾಗಿ ದೇಶಕ್ಕೆ ಒಳ್ಳೆಯದಾಗುವಂಥ ವಾತಾವರಣ ಇಲ್ಲ. ಸಿದ್ದರಾಮಯ್ಯನವರು RSS ನವರು ಅಲ್ಕೈದಾ ಏನು ಉಗ್ರ ಸಂಘಟನೆಯವರು ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ, ಅದನ್ನು RSS ನವರೇ ಬಿಡುಗಡೆ ಮಾಡಿದ್ದಾರೆ, ಅವ್ರದೇ ಪಿತೂರಿ ಅಂತಾರೆ ಸರ್. ಆದರೆ ಅಲ್ಕೈದಾ ಸಂಘಟನೆಗೂ RSSಗೂ ಕಂಪ್ಯಾರಿಸನ್ ಮಾಡುವಂಥ ನೋಡಿ, ನಾನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನಾರೇ ಒಂದು ಮಾತಾಡಿದೆ ಅಂತಂದ್ರೆ, ನಾವು 3ನೇ ಸಲ ಶಾಸಕ ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಂತ ಅವರು. ಮೊದಲೇ ಶಾಸಕನಾದಂಥ ಅವ್ರು ಸದಕ್ಕೆ ಈ ಥರ ಮಾತಾಡೋದು ರಾತ್ರಿ ಮ್ಯಾಗ ನೀವು ತಿಳ್ಕೊಂಬಿಡ್ರಿ ಅವ್ರ ಮಟ್ಟ ಯಾವ ಮಟ್ಟದ.